ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗೃಹ ಶೋಭಾ ವಿಡಿಯೋಸ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಎಳ್ಳಿನ ಚಟ್ನಿ ಪುಡಿ ಎಳ್ಳಿನ ಚಟ್ನಿ ಪುಡಿಗೆ ಬೇಕಾಗಿರುವ ಸಾಮಗ್ರಿಗಳು ಐವತ್ತು ಗ್ರಾಮ್ನಷ್ಟು ಕರಿ ಎಳ್ಳು ಐವತ್ತು ಗ್ರಾಮ್ನಷ್ಟು ಕಡಲೆ ಬೀಜ ಹತ್ತು ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಒಂದು ಸ್ಪೂನು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಚಿಟಿಕೆ ಹಿಂಗು ಕರಿಬೇವು ಸ್ವಲ್ಪ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊದಲನೇದಾಗಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಸ್ವಲ್ಪ ಹುರಿದಾದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಜೀರಿಗೆನ ಹಾಕಿ ಚೆನ್ನಾಗಿ ಉರಿಯೋಣ ಸಣ್ಣ ಉರಿನಲ್ಲೇ ಉರಿಬೇಕು ನಂತರ ಕರಿ ಎಳ್ಳನ್ನು ಆ್ಯಡ್ ಮಾಡೋಣ ಕರಿ ಎಳ್ಳು ಚೆನ್ನಾಗಿ ಫ್ರೈ ಮಾಡೋಣ ತುಂಬ ರುಚಿಯಾದ ಹಾಗೂ ಆರೋಗ್ಯಕರವಾದ ಚಟ್ನಿ ಪುಡಿ ಇದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮುಖಾಲು ಭಾಗದಷ್ಟು ಎಳ್ಳನ್ನು ಫ್ರೈ ಆದಮೇಲೆ ಮಣಮೆಣಸಿನ್ಕಾಯಿ ಹಾಕೊಳ್ಳೋಣ ಅದಕ್ಕೆ ಹಾಗೇನೆ ಕರಿಬೇವು ಆ್ಯಡ್ ಮಾಡೋಣ ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವು ಗರಿ ಗರಿ ಆಗೋವರ್ಗು ಫ್ರೈ ಮಾಡಬೇಕು ನೋಡಿ ಈ ತರ ಗರಿ ಗರಿ ಆಗೋವರ್ಗು ಫ್ರೈ ಮಾಡಿದ ನಂತರ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಕಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ತಗೊಳ್ಳೋಣ ಒಂದು ಚಿಟಿಕೆ ಹಿಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡ್ರೆ ರುಚಿಯಾದ ಹಾಗೂ ಆರೋಗ್ಯಕರವಾದ ಎಳ್ಳಿನ ಚಟ್ನಿ ಪುಡಿ ರೆಡಿಯಾಗಿದೆ